ಭಾರತೀಯ ಅಪರಾಧ ತಡೆ ಹಾಗೂ ಮಾನವ ಹಕ್ಕುಗಳ ಭಾರತ್ ಪರಿಷತ್ ಮತ್ತು ಜಿಲ್ಲಾ ಕಾನೂನು ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಂಡಿದ್ದ ಮಾನವ ಹಕ್ಕುಗಳ ಜಾಗೃತಿ ಮತ್ತು ಮಾದಕ ವಸ್ತುಗಳ ವಿರೋಧಿಸಿ ಎಂಬ ಕಾರ್ಯಕ್ರಮವು ಕೋಲಾರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಅಪರಾಧ ತಡೆ ಹಾಗೂ ಮಾನವ ಹಕ್ಕುಗಳ ಭಾರತ್ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರಾದ ಜಾನ್ ಸ್ಯಾಮ್ಯುವೆಲ್ ರವರು ಮಾತನಾಡಿ, ಇತ್ತೀಚಿನ ವಿದ್ಯುನ್ಮಾನದಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳ ಬಗ್ಗೆ ಹಾಗೂ ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹೆಣ್ಣು ಮಕ್ಕಳಿಗೆ ಅರಿವು ಮೂಡಿಸಿದರು. ಈ ಸಮಯದಲ್ಲಿ ಇಲ್ಲಿನ ಮೂಲಭೂತ ಸೌಕರ್ಯಗಳ ಕುಂದುಕೊರತೆ ಇದ್ದು ಪ್ರಾಂಶುಪಾಲರಲ್ಲಿ ಚರ್ಚಿಸಿ ಮುಂಬರುವ ದಿನಗಳಲ್ಲಿ ಸುವ್ಯವಸ್ಥೆಗೆ ಸಹಕರಿಸುತ್ತೇನೆ ಎಂದರು. ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು, ನ್ಯಾಷನಲ್ ಆಂಟಿ ಕ್ರೈಮ್ ಅಂಡ್ ಹ್ಯೂಮನ್ ರೈಟ್ಸ್ ಆಫ್ ಇಂಡಿಯಾ ಸಂಸ್ಥೆಯ ವತಿಯಿಂದ ನಾನು ಜಾನ್ ಸ್ಯಾಮ್ಯುಲ್ ಕಿಮ್, ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಮತ್ತು ಇವತ್ತು ನಮ್ಮ ತಂಡವೆಲ್ಲವೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ಜೂನಿಯರ್ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಈ ರೀತಿ ಒಂದು ಅರಿವು ಮೂಡಿಸುವಂಥ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾನೂನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಇವತ್ತು ಎಷ್ಟೋ ಮಂದಿ ಹೆಣ್ಣು ಮಕ್ಕಳಿಗೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾವು ಮಾತ್ರವಲ್ಲ, ಮತ್ತು ಕೋಲಾರ ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಮ್ಮ ಕಾರ್ಯದರ್ಶಿಗಳು, ಅವರು ಜಡ್ಜಸ್ ಸಾಹೇಬರು, ಗಣ ಜಡ್ಜಸ್ ಸಾಹೇಬರು, ಅವ್ರ ವಕೀಲರನ್ನು ಕೂಡ ಕಲಿಸಿದ್ದಾರೆ. ಅವ್ರ ಮುಖಾಂತರ ನಾವು ಇವತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರ ಬದುಕಿನ ಕುರಿತು ಅರಿವನ್ನು ಮೂಡಿಸಿ ಯಾವ ರೀತಿಯಾಗಿ ಬದುಕಬೇಕು ಮತ್ತು ಯಾವ ರೀತಿಯಾಗಿ ಜೀವನ ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ ಏನಕ್ಕೆ ಅತ್ಯಾಚಾರಗಳು ನಡೀತಾ ಇದೆ, ದೌರ್ಜನ್ಯಗಳು ಏನು ನಡೀತಾ ಇದೆ, ಮತ್ತು ಇವತ್ತು ಹೆಣ್ಣುಮಕ್ಕಳು ಕೂಡ ಎಷ್ಟೋ ಮಾದಕ ದ್ರವ್ಯಗಳ ಅಕ್ರಮ ಚಟುವಟಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಸ್ಪಷ್ಟವಾದಂಥ ಅರಿವನ್ನು ಅವ್ರಿಗೆ ಮೂಡಿಸಿದ್ವಿ. ಮತ್ತು ಮಾನವನು ಬದುಕಬೇಕಾಗಿರುವಂಥ ಹಕ್ಕುಗಳೇನಂತ ಅವ್ರಿಗೆ ಭಾಳ ಸ್ಪಷ್ಟವಾಗಿ ನಾವು ಅವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ. ಅಷ್ಟು ಮಾತ್ರವಲ್ಲದೀರ, ಇವತ್ತು ಈ ಶಾಲೆಯಲ್ಲಿ ಪ್ರಾಂಶುಪಾಲರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡೋದಕ್ಕೆ ಅವರೆಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ವಿಶೇಷವಾಗಿ ಈ ಶಾಲೆಯಲ್ಲಿ ಇನ್ನೂ ಎಷ್ಟೋ ಕುಂದುಕೊರತೆಗಳು ಕೂಡ ಇದೆ, ಅದನ್ನು ಕೂಡ ನಾವು ನೋಡಬೇಕು. ಈ ಮಕ್ಕಳಿಗೆ ಭವಿಷ್ಯದಲ್ಲಿ ಅವರ ಗುರಿ ಮುಟ್ಟಿ ಒಳ್ಳೆ ರೀತಿಯಲ್ಲಿ ವಿದ್ಯಾವಂತರಾಗಿ ಈ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟು ಈ ದೇಶಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಅವರು ಡಾಕ್ಟರ್ಗಳಾಗ್ಬೋದು, ಇಲ್ಲಾಂದರೆ ಇಂಜಿನಿಯರ್ಗಳಾಗ್ಬೋದು, ಇಲ್ಲಾಂದರೆ ಸಮಾಜ ಸೇವಕರಾಗ್ಬೋದು, ಇಲ್ಲಾಂದರೆ ನಾವು ಈ ದೇಶದ ಯೋಧರಾಗ್ತೀವಿ, ಮತ್ತು ಇನ್ನು ನಾವು IAS IPS ಆಫೀಸರ್ಗಳಾಗ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟೋ ಅವರು ಆಸಕ್ತಿಯಿಂದ ಈ ಮಾನವ ಹಕ್ಕುಗಳ ಕಾರ್ಯಕ್ರಮ ಅರಿವು ಮೂಡಿಸುವ ಕಾರ್ಯಕ್ರಮ ಮುಖಾಂತರ ಅವರು ಅಷ್ಟು ಆಸಕ್ತಿಯಿಂದ ಹೇಳಿದ್ದಾರೆ, ನಮಗೆ ಈ ರೀತಿ ಗುರಿ ಇದೆ, ನಾವು ಈ ರೀತಿ ಬದುಕಬೇಕು ಅಂದ್ಕೊಂಡಿದ್ದೀವಿ ಅಂತೇಳಿ ಅವರೆಷ್ಟೋ ಪ್ರೋತ್ಸಾಹ ಪಟ್ಟುಕೊಂಡು ಆ ರೀತಿ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಅಂತ ನಾವು ನಂಬ್ತಾ ಇದ್ವಿ, ವಿಶ್ವಾಸಿಸ್ತಾ ಇದ್ವಿ. ಇದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ಶಾಲೆಗಳಲ್ಲಿ, ಸಮಾಜದಲ್ಲಿ, ಸೊಸೈಟಿಯಲ್ಲಿ, ಮತ್ತು ಈ ಅರಿವು ಮಾನವ ಹಕ್ಕುಗಳ ಬಗ್ಗೆ ಮತ್ತು ಕಾನೂನು ಬಗ್ಗೆ, ಈ ಮಾದಕ ದ್ರವ್ಯ ಅಕ್ರಮ ಚಟುವಟಿಕೆಗಳ ಬಗ್ಗೆ ನಾವು ಅರಿವು ಮೂಡಿಸಬೇಕು. ಅದಕ್ಕೆಲ್ಲ ಕೂಡ ನಾವು ಮುಂದಾಗಿದ್ದೀವಿ. ನಮ್ಮ ತಂಡ ದಿನನಿತ್ಯ ಕೋಲಾರ ಜಿಲ್ಲೆಯಲ್ಲೆಲ್ಲ, ಈ ಕರ್ನಾಟಕ, ಇಡೀ ರಾಜ್ಯ ಕರ್ನಾಟಕದಲ್ಲಿ ನಾವು ಈ ರೀತಿ ಕಾರ್ಯಕ್ರಮಗಳನ್ನು, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಈ ರೀತಿಯಾಗಿ ನಾವು ಮಾಡೋದಕ್ಕೆ ನಾವು ಕೂಡ ತೀರ್ಮಾನ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು, ಮತ್ತು ದಯವಿಟ್ಟು ಎಲ್ಲರೂ ವೀಕ್ಷಿಸಿ ನಮಗೆ ನೀವು ಸಹಕರಿಸಬೇಕು, ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು, ನಮ್ಮ ಸಂಸ್ಥೆ ಇನ್ನೂ ಬೆಳಿಬೇಕನ್ನೋ ಒಂದು ನಮ್ಮ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಸಹಾಯಕವಾಗಿ ಸೇವೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.